ಬೆಳಗಾವಿ ಜಿಲ್ಲೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಉಮೇಶ್ ಕತ್ತಿ ತಮ್ಮ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶಿರಹಟ್ಟಿ, ಸಾರಾಪುರ್, ಬೆಳವಿ, ಬೇನಿವಾಡ್, ಅವರ್ಗೋಳ್, ಅಂಕಲ್ಕೂಡ್ ಕ್ಷೇತ್ರ, ಹಟ್ಟಿಆಲೂರ್, ಸಿಂಧಿಹಟ್ಟಿ, ನಿರ್ವಾನಟ್ಟಿ, ಯರನಾಳ್, ಗುಡಸ್, ಘೋಡ್ಗೇರಿ ಮತ್ತು ಕೊಟಬಾಗಿ ಸೇರಿದಂತೆ ಎಲ್ಲ ಗ್ರಾಮದ ಅಡಿಗಲ್ಲಿಗೆ ಚಾಲನೆ ನೀಡಿದರು. ಪ್ರವಾಹದಿಂದ ಹಾನಿಗೊಳಗಾದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕೊಠಡಿಗಳು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸರ್ಕಾರದಿಂದ 8 ಕೋಟಿ 60 ಲಕ್ಷ ರೂಪಾಯಿ ಮಂಜೂರಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸಲಾಗುವುದು ಎಂದು ಶಾಸಕ ಉಮೇಶ್ ಕತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲೆಗಳ ಎಸ್ಡಿಎಂಸಿ ಸದಸ್ಯರು, ಶಿಕ್ಷಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಬೆಳಿಗ್ಗೆ 12 ರಿಂದ ರಾತ್ರಿ 8 ಗಂಟೆವರೆಗೆ ಸುಮಾರು 8 ಕೋಟಿ 60 ಲಕ್ಷ ರೂಪಾಯಿ ಯೋಜನೆಗಳನ್ನು ಪೂಜೆಗಳು ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಶಾಲಾ ಕೋಣೆಗಳು, SC ST ಗಲ್ಲಿಗಳಿಗೆ ರಸ್ತೆಗಳ ನಿರ್ಮಾಣ ಮತ್ತು ಚೆಕ್ ಡ್ಯಾಮು ಮತ್ತು ತೋಟಪಟ್ಟಿಗೆ ರಸ್ತೆಗಳ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿದ್ವಿ. ಸಂಜೆ 8:30ಗೆ ನಡೀತು. ಸರ್, ಇಲ್ಲಿ ಶಿರಟ್ಟಿ ಒಳಗೆ ನೀರಾವರಿ ಕ್ರಮ ಕೈಗೊಂಡ್ರೆ ಶಿರಟ್ಟಿಗೆ ಸಾರಾಪುರ್, ಶಿರಟ್ಟಿ, ಸಣಸಿರಟ್ಟಿ, ಕೊಟವಾಗಿ ನೀರಾವರಿ 12 ತಿಂಗಳು ಈ ಭಾಗದಲ್ಲಿ ಹಿಡಿತದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಅದಕ್ಕೆ ಬೇಕಾಗುವಂಥ ಚೆಕ್ ಡ್ಯಾಮ್ಗಳು ಕಟ್ಟಿ ಈ ಭಾಗದ ಜನರಿಗೆ, ರೈತರಿಗೆ, ರೈತಾಪಿ ಜನರಿಗೆ ನೀರಾವರಿ ಯೋಜನೆ ಮಾಡ್ತಾಯಿದ್ದೀವಿ.